ಅನ್ಯಾಯ ಮಾಡಿರೋದ್ರಿಂದ ತಡೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪೊಲೀಸ್ನವರು ಕರ್ತವ್ಯ ಲೋಪ ಮಾಡಿದ್ದಾರೆ. ಇವರನ್ನ ಚೇಕ್ ಸಸ್ಪೆಂಡ್ ಮಾಡಿದ್ದೀವಿ. ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಡಿಸಿಪಿ ಲಾ ಆರ್ಡರ್, ಡಿಸಿಪಿ ಕ್ರೈಮ್ಸ್ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ. ಹುಬ್ಬಳ್ಳಿನಲ್ಲಿ ಎರಡು ಮರ್ಡರ್ಗಳಾಗ್ಬಿಟ್ಟಿದ್ದಾರೆ ಹೆಣ್ಣುಮಕ್ಕಳು. ನಾನು ಅದನ್ನ ಖಂಡಿಸ್ತೇನೆ. ಎರಡು ತಿಂಗಳುಗಳಲ್ಲಿ ಆಗ್ಬಿಟ್ಟಿದ್ದಾರೆ. ಈಗಾಗಲೇ ನೇಹ ಮರ್ಡರ್ ಕೇಸ್ನಲ್ಲಿ ನಾವು ಅಪರಾಧಿಯನ್ನು ಹಿಡಿದಿದ್ದೇವೆ, ಮತ್ತೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ, ಸ್ಪೆಷಲ್ PP ಮಾಡಿದ್ದೇವೆ. ಸೊ ಅದಕ್ಕೆ ವಿಶೇಷವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದು ನಾನು ಉದ್ದೇಶಿಸಿ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಮಾತಾಡಿದ್ದೀನಿ. ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು, ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿರ್ತಕ್ಕಂಥದ್ದು ಮಾಡಬೇಕು ಅಂತ. ಎರಡನೇದು ಮತ್ತೆ ಅಂಜಲಿ ಅತ್ತ ಎನ್ನುವುದು ಕೂಡ ಅದು ಕೂಡ ಡೇ ಅಂಡ್ ಲೈಟ್ ಡೇ ಲೈಟ್ ನಲ್ಲೇ ಮರ್ಡರ್ ಆಗಿದೆ, ಅದು ಆಗ್ಬಾರ್ದಾಗಿತ್ತು, ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ, ನಿಮಗೂ ಬರ್ತದೆ, ನನಗೂ ಬರ್ತದೆ, ಎಲ್ರಿಗೂ ಬರ್ತದೆ. ಬಟ್ ಟ್ರೂತ್ ಈಸ್ ಅದರ್ವೈಸ್. ಈಗ 2021 ಮರ್ಡರ್ಗಳು 449 ಆಗಿತ್ತು, 2000 ಫುಲ್ ಇಯರ್ ನಲ್ಲಿ 1342 ಆಗಿತ್ತು ಅಫೆನ್ಸಸ್. ಆಮೇಲೆ 22 466 ಆಗಿತ್ತು, 22 ಫುಲ್ ಇಯರ್ ನಲ್ಲಿ 13,370 ಆಗಿತ್ತು, 23 431 ಆಗಿತ್ತು, ಫುಲ್ ಇಯರ್ ನಲ್ಲಿ 2023 1294 ಆಯಿತು, 34 430 ಶಶಾಕ್ ಅಂತೇಳಿ ನಾನು ಡಿಪೆಂಡ್ ಮಾಡ್ಕೊತಾ ಇಲ್ಲ. ಅಂದ್ರೆ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದ್ದಾವೆ. ಆದರೆ ಮರ್ಡರ್ಗಳಾಗೋದು, ಅತ್ಯಾಚಾರಗಳಾಗ್ತಕ್ಕಂಥದ್ದು ಒಂದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅಂಕಿಅಂಶಗಳನ್ನು ನೋಡ್ಕೊಂಡು ನಾವು ಸಮಾಧಾನ ಪಡಬೇಕು. ಈ ಕೃತ್ಯಗಳು ನಡೆಯುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳು ತಗೋಬೇಕು ಅಂತ ಹೇಳಿದ್ದೀನಿ. ಮತ್ತೆ ನಾವು ಹುಬ್ಬಳ್ಳಿನಲ್ಲಿ ಪರ್ಟಿಕ್ಯುಲರ್ಲಿ ಇನ್ ಹುಬ್ಬಳ್ಳಿ ಅಲ್ಲಿ ಇವರನ್ನ ಚೇಕ್ ಸಸ್ಪೆಂಡ್ ಮಾಡಿದ್ದೀನಿ. ಇನ್ಸ್ಪೆಕ್ಟರ್, DYSP, DCP, ಲಾ ಆರ್ಡರ್, DCP ಕ್ರೈಮ್ಸ್ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ. ಸೊ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ, DCP ಕ್ರೈಮ್, DCP ಲಾ ಆರ್ಡರ್, DYSP ಅಂಡ್ ಇನ್ಸ್ಪೆಕ್ಟರ್ ಎಲ್ಲರೂ ಸಸ್ಪೆಂಡ್ ಮಾಡಿದ್ದೀವಿ. ಯಾಕಂತಂದ್ರೆ ನನ್ನ ಪ್ರಕಾರ ಅಂಗ್ರೇ ಮರ್ಡರನ್ನು ತಡೀಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಪೊಲೀಸ್ನವರು ಕರ್ತವ್ಯ ಲೋಪ ಮಾಡಿದ್ದಾರೆ, ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದರಿಂದ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತದೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.